ನಮ್ಮಲ್ಲಿ ತುಂಬಾ ಜನ ವಿದ್ಯಾವಂತರು ಹುಡುಗರಿಗೆ ಹಳ್ಳಿ ಹುಡುಗಿಯರಂದ್ರೆ ತುಂಬಾ ಇನ್ನೋಸೆಂಟ್ ಇರ್ತಾರೆ, ಸಿಟಿ ಹುಡುಗಿಯರು ತುಂಬಾ ಫಾಸ್ಟ್, ತುಂಬಾ ಜೋರ್, ನಮ್ಮ ಕಂಟ್ರೋಲಿಗೆ ಸಿಗಲ್ಲ. ಇವರಿಗೆ ನೋಡಕ್ಕೆ ಲೈನ್ ಹೊಡಿಯಕ್ಕೆ ಸಿಟಿ ಹುಡುಗಿರ ತರ ಇರಬೇಕು, ಆದ್ರೆ ಅಡುಗೆ ಮಾಡೋದು ಡ್ರೆಸ್ ಮಾಡ್ಕೊಳ್ಳೋದು ನಮ್ಮಮ್ಮನಂಗೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್. ಹಾಗೆ ಒಬ್ಬ ಹುಡುಗ ಅಮ್ಮಂಗೆ ಹೇಳ್ದ, ಅಮ್ಮ ನನಗೆ ಹಳ್ಳಿ ಹುಡುಗಿನೇ ಹುಡುಕು, ಅವಳನ್ನೇ ಮದುವೆ ಆಗ್ತೀನಿ. ಹಳ್ಳಿ ಹುಡುಗಿ, ಅಪ್ಪ ನೀನು ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀಯ, ಸಾಫ್ಟ್ವೇರ್ ಇಂಜಿನಿಯರು, ಹಳ್ಳಿ ಹುಡುಗಿ ತಗೊಂಡು ಏನ್ ಮಾಡ್ತೀಯ, ನೀ ಮಾ ಮಾ ಹುಡುಕಮ್ಮ ಅಂದ. ಮದುವೆ ಮಾಡಿಸಿದ್ಲು. ಅವಳು ಬಂದು ಕಾಪಿಗೆ ಮುಡುಗ್ಲ ಎದ್ರ ಅನ್ನೋಳು ಬೆಳಗ್ಗೆ. ಇವನಿಗೆ ಪ್ರೆಸ್ಟೀಜ್ ಅವಾಗ ಸಿಟಿಲಿ, ಹಾಗೆ ಹೇಳ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಎದ್ರ ಅನ್ಬಾರ್ದು, ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಅನ್ಬೇಕು ಅಂತ ಹೇಳ್ಕೊಟ್ಟ. ಕಲ್ತ್ಕೊಂಡ್ಬಿಡ್ತು ಹಳ್ಳಿ ಹುಡುಗಿ, ಚುರುಕಿದ್ಲವಳು. ಮಧ್ಯಾಹ್ನ ನಾನು ಬಂದಾಗ ವೆಲ್ಕಮ್ ಹೋಮ್ ಅನ್ಬೇಕು, ಸಾಯಂಕಾಲ ಆಫೀಸಿಂದ ಬಂದಾಗ್ಲೂ ವೆಲ್ಕಮ್ ಅನ್ಬೇಕು, ರಾತ್ರಿ ನನಗೆ ಗುಡ್ ನೈಟ್ ಅನ್ಬೇಕು, ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಅನ್ಬೇಕು, ಮಧ್ಯಾಹ್ನ ಲಂಚ್ಗೆ ಬನ್ನಿ ಅನ್ಬೇಕು, ರಾತ್ರಿ ಡಿನ್ನರ್ ಮಾಡೋಣವ ಅನ್ಬೇಕು, ಎಲ್ಲಾ ಹೇಳ್ಕೊಟ್ಟ. 15 ದಿನದಲ್ಲಿ ಹಳ್ಳಿ ಹುಡುಗಿ ರೆಡಿ ಆಗ್ಬಿಟ್ಲು. ಅದು ಹೆಣ್ಮಕ್ಳು ತಾಕತ್ತು ಅಂದ್ರೆ, ಎಂತ ಪರಿಸ್ಥಿತಿಲು ಹೆಣ್ಮಕ್ಳು ಯಾಕೆ ನಾವು ಜೀವನದಲ್ಲಿ ಗೆಲ್ತೀವಿ ಅಂದ್ರೆ, ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಎಂಥವ್ರ ಮಧ್ಯನೂ ಬದುಕು ಕಟ್ಕೊಳ್ಳೋ ಸಾಮರ್ಥ್ಯ ನಮ್ಮ ಸಂಸ್ಕೃತಿ ನಮ್ಮ ತಾಯಿ ತಂದೆ ನಮಗ್ ಕಲಿಸಿದಾರೆ, ಹೌದಲ್ವಾ? ಹೊಡಿರಿ ಒಂದ್ ಚಪ್ಪಾಳೆ. ಇವಳು 15 ದಿನದಲ್ಲಿ ಕಲ್ತ್ಬಿಟ್ಲು. ಬೆಳಗ್ಗೆ ಎದ್ದ ತಕ್ಷಣ ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ಅಂದ್ಲು. ಕೈ ಹಿಂಗೆ ಎತ್ಬೇಡ, ಸ್ಕೂಲ್ ಮಕ್ಳು ಹಂಗಿರುತ್ತೆ, ಹಂಗೆ ಹೇಳು ಅಂತ. ಆಫೀಸ್ಗೆ ಹೊರಟ, ಟಾಟಾ ಡಾರ್ಲಿಂಗ್ ಅಂದ್ಲು, ಖುಷಿಯಾಗೋಗ್ಬಿಟ್ಟ. ಮಧ್ಯಾಹ್ನ 1:30-2 ಗಂಟೆಗೆ ಊಟಕ್ಕೆ ಬಂದ, ಡಾರ್ಲಿಂಗ್ ಡಿನ್ನರ್ ರೆಡಿ ಅಂದ್ಲು. ಏ ಪೆದ್ದಿ, ಮಧ್ಯಾಹ್ನದ ಊಟಕ್ಕೆ ಡಿನ್ನರ್ ಅನ್ಬಾರ್ದು, ಲಂಚ್ ಅನ್ಬೇಕು ಅಂದ. ಅದ್ ನಂಗೂ ಗೊತ್ತೈತೆ, ಇದು ನಿನ್ನೆ ರಾತ್ರಿ ಮಾಡಿರೋ ಸಾಂಬಾರ್ ಅಲ್ವಾ, ಫ್ರಿಡ್ಜ್ ಅಲ್ಲಿ ಮಡಗಿದ್ದೆ, ಅದಕ್ಕೆ ಡಿನ್ನರ್ ರೆಡಿ ಅಂದ್ಲು. ಗಂಡ ಬೆವ್ರು ಹೊರಸ್ಕಂಡ. ಅದು ಹೆಣ್ಮಕ್ಳಿಗಿರೋ ತಾಕತ್ತು. ನಾನು ಕಾರ್ಯಕ್ರಮಗಳಿಗೆ ಹೋದಾಗ ನಾನು ನೋಡಿದ್ದೀನಿ, ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎಜುಕೇಟೆಡ್ ಆಗ್ತಿದ್ದ ಹಾಗೆ ಅಂದ್ರೆ, ವಿದ್ಯಾವಂತರು ನಮ್ಮ ಹತ್ರ 2-3 ಡಿಗ್ರಿ ಇದೆ ಅಂದ್ರೆ ನಮ್ಮ ಲೆವೆಲ್ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತೀವಿ. ನನ್ನ ಪ್ರಕಾರ ಮನುಷ್ಯನಿಗೆ ಡಿಗ್ರಿಗಿಂತ ನಾಲೆಡ್ಜ್ ತುಂಬಾ ಮುಖ್ಯ, ವಿವೇಕ ತುಂಬಾ ಮುಖ್ಯ. ವಿದ್ಯೆ ಬಹಳ ಜನರ ಹತ್ರ ಇರ್ಬೋದು, ಬಟ್ ವಿವೇಕ ಇರೋದಿದೆಯಲ್ಲ, ದಟ್ ಮ್ಯಾಟರ್.